ತಮ್ಮನ್ನು ಸ್ವಾಗತ ಮಾಡುತ್ತಾ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಷಯ ಬಗ್ಗೆ ಚರ್ಚಿಸಿದಾಗ ಇವತ್ತು ನಿನ್ನೆ ರಾತ್ರಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ತಮ್ಮ ಗುಂಡಾಗಳ ಬೇಸಿ ನಮ್ಮ ಮನೆಗೆ ಪೋಸ್ಟ್ ಆಗ್ತಾ ಗೊತ್ತು ಅದರಲ್ಲಿ ಏನಿದೆ ವಿಷಯ ನನಗೆ ಗೊತ್ತಿಲ್ಲ ಮತ್ತು ಅದು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಅವರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಡಿಕೆ ಶಿವಕುಮಾರ್ ಅವರ ಗುಂಡಾಗಳ ಕಳಿಸಿ ಅದೇನ್ ದೊಡ್ಡ ಉಸಾದಲ್ಲ ಅದರ ಬಗ್ಗೆ ನಾನು ಸೇರಿಸೋದಿಲ್ಲ ಅದು ರಾಜಕಾರಣದಲ್ಲಿ ಪಾರ್ಟ್ ಅದು ಯಾರು ಹೆಚ್ಚು ಅಧಿಕಾರದಾಗ ಅಂತ ನೋಡೋದೆಲ್ಲ ಸಂಬಂಧ ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗ ಸಂಸ್ಕೃತಿ ಅಲ್ಲ ನನ್ನ ಸಿಡಿ ಕೇಸ್ನಲ್ಲಿ ನನ್ನ ಕೆಟ್ಟ ಅಪಮಾನ ಮಾಡಿದವರಿಗೆ ಇವ ಮಾನ್ಯ ಶಿವಕುಮಾರ್ ನೇತೃತ್ವ ಮಾಡಿದಾಗ ನಾನು ಏನ್ ಬೇಕಾ ಮಾಡ್ಬೋದು ಬ್ರಾಹ್ಮಣ ನಾನು ಈಗ ಏನ್ ಮಾಡಿದಾಗ ಏನ್ ಬೇಕಾ ಮಾಡ್ಬೋದು ಅಂತ ಎಲ್ಲರಿಗೂ ಶಕ್ತಿ ಇತ್ತು ಈಗೂ ಶಕ್ತಿ ಇದೆ ಆದ್ರೆ ಅವ್ರು ಮಾಡಲಿಲ್ಲ ಯಾಕಂದ್ರೆ ರಾಜಕಾರಣ ನೋಡ್ರಿ ನಾವು ಏನಾಗಿತ್ತು ನಮಗೆ ಮಾಡಿದ ಆ ಪ್ರಕಾರ ಹೋರಾಟ ಮಾಡ್ಕೊಂಡು ಒಂದು ನಿರ್ಧಾರ ತಗೊಂಡು ಯಾರಿಗೂ ಏನು ಮಾಡಿಲ್ಲ ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಕುತೂಹಲ ಅಂತ ಶಿಷ್ಯನಾಗಿ ಎಷ್ಟೇ ದೊಡ್ಡ ಮಾಡಿ ಎಟ್ಟು ದುಡ್ಡು ಹೆಸರು ಅದು ಅದೇ ಪ್ರವೃತ್ತಿ ಇದನ್ನು ತೋರಿಸ್ಬಿಟ್ಟ ರಾಜಕೀಯ ಅದಕ್ಕೆ ನಾನು ಅವನ ಇದ್ದಂತ ಹೊರಗೆ ಬಂದಂತ ನೋಡಿ ಬಹಳ ಖುಷಿ ಆಗಿದೆ ಅನೇಕ ನನಗೆ ಪೋಸ್ಟ್ ಹಚ್ಚಿ ಇದೆಲ್ಲ ಅದು ಬಹಳ ಅಂತ 34 ವರ್ಷದಿಂದ ರಾಜಕಾರಣದಲ್ಲಿ ಏರ ಏಳು ಕಲ್ಲು ಉಪ್ಸ್ಕೊಂಡು ಬಳಸ್ಕೊಂಡು ಬಿದ್ದು ಎಲ್ಲ ಪಾಠ ಆಗಿದ್ದವು ರಾಜಕಾರಣದಲ್ಲಿ ಇದೇನು ದೊಡ್ಡ ಸರ್ ಅದ್ರ ಬಗ್ಗೆ ಸೀರಿಯಸ್ ತೊಂದಿಲ್ಲ ಆದರೆ ಕಾನೂರು ಇದ್ದ ಒಂದು ನಾನು ಪೊಲೀಸ್ ಭೂಕಾರ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅದನ್ನು ಟ್ರಾಸ್ ಮಾಡಲಿಕ್ಕೆ ಅದು ಕಾನೂನು ಇದ್ದ ಟ್ರಾಸ್ ಮಾಡಿ ಮುಂದೆ ಅವರು ಸಿ ಸಿ ಟಿ ವಿಯಲ್ಲಿ ಡಿ ಕೆ ಶಿವ ಗುಂಡಾಗಳು ಅವರು ಬಗ್ಗೆ ಮುಂದೆ ತನಿಖೆ ಆಗಲಿ ಕಾನೂನು ರೀತಿ ಹೋರಾಟ ಮಾಡೋಣ ಅದ್ರ ಬಗ್ಗೆ ನಾವು ಸೀರಿಯಸ್ ಇಲ್ಲ ಮೊದಲಾಗಿ ಮತ್ತೆ ಯಾಕೆ ಇವತ್ತು ಮತ್ತೆ ಕರೆಸ್ಕೊಂಡು ತಕ್ಷಕರಂದರೆ ನನಗೆ ಕ್ಯಾಜುವಲ್ ಮಾತಾಡಿದ್ದೀನಿ ನಾವು ನಾನು ಬಂದದ್ದು ಆಫೀಸಿಗೆ ಮಲಗಿದ್ದು ದಿನನಿತ್ಯ ನನ್ನ ಹೆಸರು ನೇರವಾಗಿ ಮೆಸೇಜ್ ಓದಿದ ಅಂದ್ರೆ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವ್ರು ಓದ್ತಿರೋ ಒಬ್ಬ ಬೆಳಗಾವ ಒಬ್ಬ ಚನ್ನಪಟ ಬೆಳಗಾವ ರಮೇಶ್ ಜಾರಕಿಹೊಳಿ ಚನ್ನಪಟ ಯೋಗೇಶ್ವರ ಸಣ್ಣ ಹುಡುಗ ಗೊತ್ತಿತ್ತು ಅದಕ್ಕೆ ನಾನು ಉತ್ತರ ಹೇಳಲಿಕ್ಕೆ ನಾನು ನಿನ್ನೆ ಕರೆದಿದ್ದೆ ಅದು ಕೆಲವೊಂದು ಪತ್ರಿಕೆ ಮಿತ್ರರು ನನಗೆ ಚೀಟಿ ಬಗ್ಗೆ ಅದ್ರ ಕೆಲವು ವಿಷಯ ಉತ್ತರ ಹೇಳಿದ್ದೆ ನನ್ನನ್ನು ಅಪಮಾನ ಮಾಡಿಲ್ಲ ಆದ್ರೆ ಇವತ್ತು ಅದನ್ನ ಚೀಟಿ ಬಗ್ಗೆ ಇವತ್ತು ನೇರವಾಗಿ ನಾನು ಸಿ ಬಿ ಐ ಕೊಡ್ಬೇಕಂದ್ರೆ ಸಿ ಎಂ ಪಟ್ಟುಬಿಟ್ಟೆ ಇವತ್ತು ಆನ್ಲೈನ್ ಮೇಲೆ ರಿಪೋರ್ಟ್ ಕಳಿಸಿದ್ದೀನಿ ಮತ್ತು ರಿಜಿಸ್ಟರ್ ಪೋಸ್ಟ್ ಮುಖ ಕಳಿಸಿದ್ದೀನಿ ಮತ್ತು ನಮ್ಮ ಬೆಂಗಳೂರು ಕಾರ್ಯಾಲಯ ಕಳಿಸಿ ಇವತ್ತು ತಮ್ಮ ಮುಖಾಂತರ ಸದಾಶಿವ ಕೇಸನ್ನು ಸಿ ಬಿ ಐ ಕೊಡ್ಬೇಕಂತ ನಾನು ಕೇಳಿದ್ದೀನಿ ಅದ್ರ ಬಗ್ಗೆ ನೀವು ಒಂದು ಲೆಟರ್ ಇದೆ ನೀವೆಲ್ಲ ಬರ್ಕೊಬಹುದು ಸಿ ಎಂ ಕಳಿಸಿದ್ರೆ ಕಳಿಸಿದ್ರೆ ಏನಲ್ಲ ಸಿಂಪಲ್ ಸದಾಶಿವ ಕೇಸನ್ನು ಹಾಕಿದ್ದೀನಿ ಮತ್ತು ಅದನ್ನ ಮತ್ತಿಕೆರೆಯಲ್ಲಿ ಕೂತು ರಷ್ಯಾ ಮತ್ತು ಇಂಗ್ಲೆಂಡ್ ಮತ್ತು ದುಬೈದಲ್ಲಿ ಲೋಡ್ ಮಾಡಿ ನಾನು ಅಪ್ಮಾನ್ ಮಾಡಿದೆ ಅದು ಇನ್ಕ್ವೈರಿ ಮಾಡಿ ಅರ್ಜಿ ಯಾವಾಗ ಕೊಟ್ಟಿದ್ದೆ ಅದನ್ನು ಹಂಗೆ ಉಳಿದಿದೆ ಅದನ್ನು ಅವರು ಇಮೇಲ್ ಮುಖಾಂತರ ಕಳಿಸಿದ್ದೀವಿ ಮತ್ತು ನಮ್ಮ ಅದ್ರ ಅಲ್ಲಿ ಲೆಕ್ಸ್ ಮಾಡಿ ನಮ್ಮ ಇವಾಗ ಅದು ಕಳಿಸ್ಕೊಟ್ಟಿದ್ದೆ ನಮ್ಮ ಪಿ ಎಗೆ ಪಿ ಎ ಸ್ವಂತ ಅವ್ರಿಗೆ ಸಿ ಎಂ ಅವ್ರು ಕಳಿಸಿದ್ದೀವಿ ಬರ್ದಿವೆ ಗೃಹ ಸಚಿವರು ಬರ್ತೀವಿ ಡಿ ಜಿ ಪಿ ಬೆಂಗಳೂರು ಬರ್ತೀನಿ ಅದನ್ನು ಸಿ ಬಿ ಐ ನಿಂತ್ಕೊಬಿಡ್ಬೇಕು ಅಂತ ಕೇಳಿದೆ ಎಷ್ಟು ಮಟ್ಟಿಗೆ ಅವರು ಸಿದ್ದರಾಮಯ್ಯ ತಗೋತಾರೆ ಅವ್ರು ಯಾವ ಹಂತ ಅದನ್ನು ಸಿ ಎಂ ಅನ್ನ ಗೊತ್ತಿಲ್ಲ ಅಕಸ್ಮಾತ್ ಸರ್ಕಾರ ಕೊಡ್ತಿದ್ರೆ ಮುಂದಿನ ಕಾನೂನು ಹೋರಾಟ ಮಾಡೋಕೆ ತಯಾರಿ ಮಾಡಿದ್ವಿ ನೇರವಾಗಿ ಸಿ ಡಿ ಎಲ್ಲಿ ಡಿ ಕೆ ಶಿವಪಾತ್ರ ಎವಿಡೆನ್ಸ್ ಇದೆ ಅದೇನ ನೀವು ಮತ್ತೆ ಪರಮೇಶ್ವರ್ ಅವರು ಒಂದು ಚಟ್ನಿ ಕೊಟ್ಟಾರ ಗಾಳಿಯಲ್ಲಿ ಗುಂಡು ಹಾಕ್ಸ್ಬೇಡ್ರಿ ನಿಮ್ಮ ಅದು ನಾವು ಕೊಡ್ರಿ ಅಂದಾರ ಅಕಸ್ಮಾತ್ ನಮ್ಮ ಸನ್ಮಾನ್ಯ ಪರಮೇಶ್ವರ್ ಅವ್ರನ್ನ ನ್ಯಾಯ ಕೊಡ್ತಂತ ಗಣಿಸ್ತಾ ನಿಂತರೆ ಒಂದು ತಾಸನ ಕೊಡ್ತಿದ್ರೆ ರಾಜಕೀಯದ ಎಮ್ ಎಲ್ ಎ ರಜೆ ಕೊಡ್ತಾನೆ ಡಿ ಕೆ ಶಿವಕುಮಾರ್ ಮತ್ತು ವಿಷಯ ಕಣ್ಣದ್ರ ಅನ್ನುವಂತ ಕೊಡ್ದಿದ್ರೆ ನಾ ಸಾಕ್ಷಿ ಕೊಡ್ದಿದ್ರೆ ಒಂದು ತಾಸನ ಕೊಡ್ದಿದ್ರೆ ಬೆಂಗಳೂರಿದ್ರೆ ಒಂದು ತಾಸು ಗೋಕಾಕ ಅಥವಾ ದಿಲ್ಲಿ ನೆಕ್ಸ್ಟ್ ಡೇ ಕೊಡ್ದಿದ್ರೆ ನಾನು ಎಮ್ ಎಲ್ ಎ ಸ್ಥಾನ ರಜೆ ಕೊಟ್ಟರೆ ಅದಕ್ಕೆ ನಿವರ್ತಕ್ಕೆ ನೇರ ಶಿವಕುಮಾರ್ ನನ್ನದಲ್ಲಿ ಎವಿಡೆನ್ಸ್ ಇದೆ ಅಕಸ್ಮಾತ್ ಇಲ್ಲ ಅಂತಂದ್ರೆ ಸುಳ್ಳು ಗಾಳಿ ಗುಂಡಾಗಿದ್ದ ಎಮ್ ಎಲ್ ಎ ಸ್ಥಾನ ರಾಜೀನಾಮೆ ಕೊಡ್ತೀನಿ ರಾಜಕೀಯ ನಿವರ್ತಕ್ಕೆ ಮತ್ತು ಬಹಿರಂಗವಾಗಿ ಕ್ಷಮೆ ಕಟ್ಟ ಡಿ ಕೆ ಶಿವಕುಮಾರ್ ಇಷ್ಟು ನಾನು ಫಸ್ಟ್ ಹೇಳ್ತೇನೆ ಅವ್ನ ಮಾತು ಮಾತಾಡೋಣ ಸ್ವತಃ ಡಿ ಕೆ ಶಿವಕುಮಾರ್ ಮಾತಾಡಿದೀನಿ ರಮೇಶ್ ಹೆಂಗ್ ಮುಗಿಸಿದ ಅನ್ನುವಂತ ನಂತರ ಶಕ್ತಿ ಕೊಟ್ಟ ಅದಕ್ಕೆ ಕೊಡಿದ್ರೆ ಅವನು ಸಿ ಬಿ ಐ ಕೊಟ್ರೆ ಇಲ್ಲಿ ಸರ್ಕಾರ ನ್ಯಾಯ ಕೊಡುದಿಲ್ಲ ಅದಕ್ಕೆ ನಾನು ಸಿ ಬಿ ಐ ವಹಿಸಿ ಅದನ್ನು ಡಿ ಕೆ ಶಿವಕುಮಾರ್ ವಿಷಯ ಕಣ್ಣೆ ಅದು ಇನ್ನೊಬ್ಬ ಇನ್ನೊಬ್ಬ ಅಂತ ಅವ ಹೇಳಿದ ಆಡಿಯೋ ಸಂಭಾಷಣೆಯಲ್ಲಿ ಅವ ಹೇಳಿದ ನಾವು ಮೂರು ಜನ ಕೂತು ರಮೇಶ್ ಮುಗಿಸ್ತಿದ್ದೆ ಅದನ್ನು ಸಿ ಬಿ ಐ ತನಿಖೆಯಲ್ಲಿ ಅಥವಾ ಹಾಲಿ ಸುಪ್ರೀಂ ಜಡ್ಜ್ ಮುಖಾಂತರ ತನಿಖೆ ಇನ್ನೊಂದು ಯಾರು ದೊಡ್ಡ ದೊಡ್ಡ ಮನುಷ್ಯ ಅದ ಹೆಸರು ಹಾಕ್ಬಾರ್ದು ಅದನ್ನ ಎವಿಡೆನ್ಸ್
ಇನ್ನೊಬ್ಬಂದ್ರೆ ಅವನೇ ಅವನು ಅರೆಸ್ಟ್ ಮಾಡಿ ಡಿಕ್ಕಿಸ್ ಅರೆಸ್ಟ್ ಮಾಡಿದ್ರೆ ಮೂರು ರೋಜು ಗೊತ್ತಾಗಿ ಬಿಡುತ್ತಲ್ಲ ವಿಷಯಕ್ಕೆ ನೇರೋಗಿಲ್ಲ ಅವನು ಹೇಳಿದ ಅದನ್ನ ಅವರು ಸಿಬಿಐ ಅಥವಾ ಜುಡಿಷಿಯಲ್ ಸಿಬಿಐ ಕೇಂದ್ರ ಯಾವುದು ನಮ್ಮ ಸುಪ್ರೀಂ ಕೋರ್ಟ್ ಹಾಲಿ ಜಡ್ಜ್ ಅದಕ್ಕೆ ಇಷ್ಟಂದ್ರೆ ಅದಕ್ಕೆ ಮತ್ತೆ ಏನಾದ್ರು ವಿಷಯ ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಮಾಡಿ ಇನ್ಕ್ವೈರಿ ಮಾಡಲಿ ಅದೇ ಸೀರಿಯಸ್ ಅಂತ ರಾಜಕಾರಣದಾಗ ಅದೆಲ್ಲ ಕಲ್ಲು ಇಗಿದು ಬಡಿಸ್ಕೊಳ್ಳೋದು ಕಲ್ಲು ಅದ್ರ ಸಾಮಾನ್ಯ ಅದನ್ನೆಲ್ಲ ಹೋರಾಟ ಮಾಡೋದು ಇಲ್ಲ ನೋಡಿ ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಜನ ಯಾವಾಗ ಶಾಂತಿಯರು ಬೆಂಗಳೂರು ಅದಾರ ಬಟ್ ಇವರು ಕ್ಯಾಶ್ ಇಟ್ಟು ಬೆಂಗಳೂರು ಜನ ಪಾಪ ಅವ್ರು ಹಾಳಾಗಿಬಿಟ್ಟಾರೆ ಅದಕ್ಕೆ ಹೆಚ್ಚಿಗೆ ಮತ್ತೆ ಈಗ ಭಾಳ ವೀಕ್ ಮನುಷ್ಯ ಡಿ ಕೆ ಶಿವಕುಮಾರ್ ಭಾಳ ವೀಕ್ ಮನುಷ್ಯ ಅಂತ ಶಕ್ತಿನೇ ಇಲ್ಲ ಬರೀ ಎಲ್ಲ ಸಿಡಿ ಮಾಡುದು ಬ್ಲಾಕ್ ಮೇಲ್ ಮಾಡೋ ಕೇಳ್ಬೋದು ಇವ್ರು ಯಾರಾದ್ರು ಇವ್ರು ಸಿದ್ದರಾಮಯ್ಯ ಏನ್ ಮಾಡಿದನು ಡಿ ಕೆ ಪರಮೇಶ್ವರ್ ಏನ್ ಮಾಡಿದನು ಮಿಕ್ಕಿದೆಲ್ಲ ಎಮ್ ಎಲ್ ಎ ಮಾಡಿದ್ರು ಇವ್ರು ಗೊತ್ತಾರೆ ಅದಕ್ಕೆ ಇನ್ಕ್ವೈರಿ ಆದ್ರೆ ಅಂತ ಹಾಕಿದ್ರು ಡಿ ಕೆ ಅವ್ರ ಸಿ ಡಿ ಫ್ಯಾಕ್ಟ್ರಿ ಬಂದ್ ಆಗ್ಬೇಕಾದ್ರೆ ಸಿ ಬಿ ಇನ್ಕ್ವೈರಿ ಆದ್ರೆ ಹಾಕಿದ್ರೆ ಸಂದರ್ಭದಲ್ಲಿ ಬಹಳ ಸೀರಿಯಸ್ ತಗೊಂಡು ಚಾಲು ಬಿಟ್ಟು ಇದ್ರು ಬಿಟ್ಟಿದ್ನ ಯಾಕಂದ್ರೆ ನಾನು ತಪ್ಪು ಮಾಡಿಲ್ಲ ನಾನೇ ಮಾಡಿದ್ರೆ ಬೇಡ ಬಿಡ್ಕೊ ಹಾಳಾಗಿಲ್ಲ ನನ್ನ ತಪ್ಪು ಆಗಿದ್ದೆ ನಾ ಬಿಟ್ಟು ಬಿಟ್ಟಿದ್ದೆ ಆದ್ರೆ ಅವ್ರು ಪದೇ ಪದೇ ಮಾಡೋಣ ಮಣ್ಣ ನನ್ನ ಹೆಸರು ತಗೊಂಡು ನಾವು ಸೀರಿಯಸ್ ತಗೊಂಡು ಇದು ಕಾನೂನು ಹೋರಾಟ ಎಲ್ಲಿ ಈ ಸರ್ಕಾರ ಕೊಟ್ಟರೆ ಒಳ್ಳೆದು ಒಳ್ಳೆದು ಹೈಕೋರ್ಟ್ ನಾಗ ಫೈಟ್ ಮಾಡುದು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಹೋಗ್ತು ಹೈಕೋರ್ಟ್ ಹೈಕೋರ್ಟ್ ಸಿಂಪಲ್ ಅವರೇ ಹಾಕಿದ್ದಾರೆ ಅವರೇ ಅವರೇ ಡಿ ಕೆ ಶಿವಕುಮಾರ್ ಮಾಡೋದನ್ನ ಎಸ್ ಐ ಟಿ ಅದು ಸರಿಯಾಗಿ ನ್ಯಾಯ ಕೊಟ್ಟಿಲ್ಲ ಅದನ್ನ ರೀಇನ್ಕ್ವೈರ್ ಮಾಡ್ತಾರೆ ಅವರೇ ಹಾಕಿದ್ದಾರೆ ಬಹಳ ಚೆನ್ನಾಗಿದೆ ಅದು ಅವ್ರಾಗ ಟೈಟ್ ಇಟ್ಕೊಂಡಾರೆ ಆದ್ರೆ ನಿಜ ಅಕಸ್ಮಾತ್ ಎಸ್ ಐ ಟಿ ಕ್ಯಾನ್ಸಲ್ ಹೈಕೋರ್ಟ್ ಆರ್ಡರ್ ಮಾಡಿ ಅಲ್ಲೇ ನಮ್ಮ ವಕೀಲ ಅರೆಂಜ್ ಮಾಡ್ತಾರೆ ಆಯ್ತು ನಾವು ಎಸ್ ಐ ಟಿ ಅವ್ರ ಮೇಲೆ ಇಸೋದಿಲ್ಲ ಸರ್ಕಾರ ನಮ್ಗೆ ಇಸೋದಿಲ್ಲ ಸಿ ಬಿ ಐ ಕೂಡ ಅಲ್ಲೇ ಕೇಳ್ತು ನಾವು ನಮ್ಮ ಅದಕ್ಕೆ ಅಲ್ಲೇ ಹೈಕೋರ್ಟ್ ಮಾಡ್ತೇವೆ ಸಿಬಿಐಗೆ ಅದ ಬರ್ತಾರೆ ಸರಿಗ ನೀವು ಅದು ಸಿಬಿಐ ತನಿಖೆಗೆ ಆಗ್ಬೇಕಂತ ಮುಖ್ಯಮಂತ್ರಿ ಸಿಬಿಐ ಬರುದು ಅದ್ರ ಫಸ್ಟ್ ಬರುದು ಅದ್ರ ಪ್ರಭಾವಣೆ ಹೆಸರು ಬರುದಿಲ್ಲ ಹೆಸರು ಬರಿಬಾರ್ದು ನಾವು ಎರಡೂ ಅದ್ರ ಬರ್ದಿವೆ ಮತ್ತೆ ಇದ್ರೆ ನಮ್ಮದು ಈಗ ನಾವು ಬರುವಾಗ ನಾವು ಬಹಳಷ್ಟು ಟಿವಿಯಲ್ಲಿ ಎಮ್ ಎಲ್ ಎ ಕಮೆಂಟ್ಸ್ ನೋಡಿದೆ ಮೊದಲು ಫಸ್ಟ್ ಹೇಳಿದ್ರೆ ಎಪ್ರಿಸ್ಕ ಮಾಡೋದಿಲ್ಲ ಮಾಡುದಿಲ್ಲ ಅದ್ರಿಗೆ ಮಾಡಕ್ ಸಾಧ್ಯ ಇಲ್ಲ 56 ಮಂದಿ ಹೊಡಕ್ ಸಾಧ್ಯ ಐತಿ 14 ಮಂದಿ ಹೊಡಿಬೇಕಂದ್ರೆ 15 ತೋದು ನಾವು ಇದನ್ನ ಆಗು ಸಾಧ್ಯ ನಾನು ಇನ್ನೇ ಹೇಳಿರೋದು ಅಕಸ್ಮಾತ್ ಆದ್ರೆ ಮಹಾರಾಷ್ಟ್ರ ಮಾದರಿ ಇಲ್ಲ ಆಗ್ತದೆ ಎಲ್ಲಕ್ಕೆ ಆಗ ಸಾಧ್ಯ ಇಲ್ಲ ಹೌದು ಯಾಕೆ ಮಾಡ್ ಮಾದ್ರಿ ಹೆಂಗ ನೀವು ನೀವು ಅರ್ಥ ಮಾಡಿ ಮಾಡ್ ಮಾದ್ರಿ ಅಂದ್ರೆ ಶಿವಕುಮಾರ್ ಉಳಿಬೇಕು ಡಿ ಕೆ ಉಳಿಬೇಕು ನೋಡ್ರಿ ಸಿಂಧೆ ಅವ್ರು ಹೊಡೆದ್ರು ಬಂದ್ರು ಚೀಫ್ ಮಿನಿಸ್ಟರ್ ಅವ್ರು ಹಂಗೆ ಡಿ ಕೆ ಉಳಿಬೇಕು ಅಥವಾ ಸಿದ್ದರಾಮಯ್ಯ ಉಳಿಬೇಕು ಅಥವಾ ಥರ್ಡ್ ಪಾರ್ಟಿ ಉಳಿಬೇಕು ನಾ ರಮೇಶ್ ಜಾರ್ಕಿ ಮಾಡೋದು ಸಿಂಪಲ್ ಸಿಂಪಲ್ ಕ್ಯಾಲ್ಕುಲೇಷನ್ ನಾ ಮಾಡಕ್ ಸಾಧ್ಯ ಇಲ್ಲ ಮೂರ್ ಹಂತಲ್ಲಿ ಆಗ್ಬೇಕು ಶಿವಕುಮಾರ್ ಬಂಡಾಯ ಅಂತ ಬರ್ಬೇಕು ಅವ್ರ ಎಮ್ ಎಲ್ ಎ ಗೊತ್ತಿಲ್ಲ ನಾನು ತಿಳ್ಕೊಂಡು ಒಂದು 15-20 ಅಂತ ಜಾಸ್ತಿ ಇಲ್ಲ ಸಿದ್ದರಾಮಯ್ಯ ಬಂಡಾಯ ಆಗ್ಬೇಕು ಅಂದ್ರೆ ನಮ್ಮಲ್ಲ ನಾವು ಕರ್ಕೊಂಡು 60 ಕರ್ಕೊಂಡು ಸಾಧ್ಯ ಇಲ್ಲ ಹೆಂಗ್ ಸಾಧ್ಯ ಹೇಳಿ ನೀವ್ ಹೆಂಗ್ ಮಾಡಕ್ ಸಾಧ್ಯ ಅವ್ರು ಅಥವಾ ಥರ್ಡ್ ಪಾರ್ಟಿ ಅವರೊಳಗೆ ಒಂದು ಗ್ರೂಪ್ ಆಗಿ ಒಳಗೆ ಹತ್ರ ಹತ್ರ ಬಂದ್ರೆ ಕಾಕತ್ತೆ ಹಿಂಗೆ ಈ ಅರ್ಥದಲ್ಲಿ ಹೇಳಿ ನಾನು ನಾನು ಸರ್ಕ ನಾ ರಮೇಶ್ ಜಾರ್ಕಿ ಮಾಡ್ತಾ ಹೇಳಿಲ್ಲ ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ದಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ ಶ್ರೀ ರಮೇಶ್ ಭಾಪನ ಎಂಡಬ್ಲ್ಯೂಬಿ ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ ಶ್ರೀ ಪ್ರವೀಣ್ ಕಟ್ಟಿ ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ ಶ್ರೀ ರಾಮ್ ನಾಯಕ್ ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಪೂನಾ ಮಹಾರಾಷ್ಟ್ರ ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶ್ರೀ ಬಾಹುಬಲಿ ಬಿಡಿ ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿಟೂರಿಸಂ ಹುಬ್ಬಳ್ಳಿ ಶ್ರೀ ಮೆಹಬೂಬ್ ನ್ಯೂ ವೆಂಚರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಗುರು ದತ್ತಾತ್ರೇಯ ಜ್ಯೋತಿಷ್ಯಾಲಯ ಭಾರತ್ ಕಿ ಪ್ರಸಿದ್ಧ ಜ್ಯೋತಿಷಿ ಪಂಡಿತ್ ರಾಮಚಂದ್ರ ಆಚಾರ್ಯ ಪಂಡಿತ್ ರಾಮಚಂದ್ರ ಆಚಾರ್ಯ ಶಾಪ್ ನಂಬರ್ 2 ಕುಮಾರ್ ಫನ್ ಅಂಡ್ ಶಾಪ್ ಹಿಂದ್ ಮಾತಾ ಸಿನಿಮಾ ಡಾಕ್ಟರ್ ಅಂಬೇಡ್ಕರ್ ರೋಡ್ ದಾದರ್ ಈಸ್ಟ್ ಮುಂಬೈ ಮೊಬೈಲ್ ನಂಬರ್ 9967966665 ಆರ್ 9900111855